ಚೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿದ್ಯುತ್ ತಂತಿ ತುಂಡಾಗಿ ಯುವ ರೈತನೊಬ್ಬನನ್ನು ಬಲಿ ಪಡೆದಿರುವ ಘಟನೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಕಟ್ಟೆಕ್ಯಾತನಹಳ್ಳಿ ಎಲ್ಲೆ ಬೆಳತೂರು ಗ್ರಾಮದ ಬಳಿಯಲ್ಲಿ ನಡೆದಿದೆ. ಮೃತ ದುರ್ದೈವಿ ರವಿಕುಮಾರ್ ಸಾವಿಗೀಡಾದ ಪ್ರಗತಿಪರ ಯುವ ರೈತ. ರವಿಕುಮಾರ್ ರಾಜಿನಹಳ್ಳಿ ಗ್ರಾಮದಲ್ಲಿ ವಾಸವಿದ್ದು ಗುರುವಾರ ಮಧ್ಯಾಹ್ನ 2 ಗಂಟೆಯ ಸಮಯದಲ್ಲಿ ಕಟ್ಟೆಕ್ಯಾತನಹಳ್ಳಿಯ ಬೆಳತೂರು ಬಳಿ ಇರುವ ತಮ್ಮ ಜಮೀನಿನಲ್ಲಿ ಹುಲ್ಲು ಕುಯ್ಯಲು ತೆರಳಿದ್ದ ಸಮಯದಲ್ಲಿ ಟಿಸಿಯಿಂದ ವಿದ್ಯುತ್ ತಂತಿ ತುಂಡಾಗಿರುವುದನ್ನು ಗಮನಿಸದೆ ಬದುವಿನ ಮೇಲೆ ತೆರಳಿದ ವೇಳೆ ವಿದ್ಯುತ್ ಪ್ರವಹಿಸಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸಂಜೆಯಾದರೂ ಮನೆಗೆ ಬಾರದ ರವಿಕುಮಾರ್ ಅವರನ್ನು ಹುಡುಕಿಕೊಂಡು ತನ್ನ ಬಾಮೈದುನ ಜಮೀನಿನ ಬಳಿ ಬಂದು ಹುಡುಕಾಟ ನಡೆಸಿದ್ದಾರೆ. ಅಲ್ಲಿ ರವಿಕುಮಾರ್ ಶವ ಪತ್ತೆಯಾಗಿದೆ. ಪ್ರಕರಣ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದು ಚೆಸ್ಕಾಂ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ತರಲಾಗಿದ್ದು ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತರಿಗೆ ಪತ್ನಿ ಹಾಗೂ ಇಬ್ಬರು ಮಕ್ಕಳಿದ್ದಾರೆ. ಮೃತರ ನಿಧನಕ್ಕೆ ಶಾಸಕ ಎಚ್ಡಿ ಮಂಜು, ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮು, ಟಿಎಪಿಸಿಎಂಎಸ್ ನಿರ್ದೇಶಕ ಎಚ್ಡಿ ಲೋಕೇಶ್ ಹಾಗೂ ವಿವಿಧ ಮುಖಂಡರು ಸಂತಾಪ ಸೂಚಿಸಿದ್ದಾರೆ. ಅಲ್ಲಿ ಮಾವರು ಚೆಕ್ ಮಾಡಕ್ಕೆ ಅಂತ ಗದ್ದೆ ಬಡ್ಸಕ್ಕೆ ನೀರು ನೋಡಕ್ಕೆ ಹೋಗಿದ್ದಾರೆ. ನಮ್ಮ ಬಾಬಾ ರವಿಕುಮಾರ್ ಅವರು ಅಲ್ಲಿ ಲೈನ್ ನೋಡಿದ್ರೆ ಮಿಸ್ ಆಗಿ ತುಂಬಿ ಇದಾಗಿದ್ದಾರೆ. ಬತ್ತಿಗೆ ಸ್ಪಾಟ್ ಔಟ್ ಆಗಿದ್ದಾರೆ. ಇದಕ್ಕೆ ನೀವು ಹೊಣೆಗಾರರಾಗಿ ಇದು ಮಾಡ್ಕೊಡ್ಬೇಕಂತ ವಿನಂತಿ ನಮ್ಮಿಂದ ಕೇಳಿಕೊಳ್ಳುತ್ತೇವೆ. ಒಂದೂವರೆ ಗಂಟೆ ಹೋದ್ರೆ 24 ಗಂಟೆ ಆಯ್ತು. ರೈತರ ಪ್ರಾಣ ಅಂದ್ರೆ ಇಷ್ಟೇನ ಬೆಲೆ ಸರ್ಕಾರಕ್ಕೆ? ಸರ್ಕಾರದ ಅಧಿಕಾರಿಗಳಿಗೆ ರೈತರ ಪ್ರಾಣದ ಮೇಲೆ ಇಷ್ಟೇನ ಬೆಲೆ ಇರೋದು? ಇಷ್ಟೇನ ಬೆಲೆ ಇರೋದು? ನಿಮ್ ನಿರ್ಲಕ್ಷ್ಯತನ ಒಂದು ಏನಾಗಿದೆ? ಬಲದಂಡೆ ನಾಲೆ ಕುಸ್ಕಿ ಜಮೀನು, ಅಲ್ಲಿಗೆ ಸೆಂಟರ್ ಅಲ್ಲಿ ಸೆಂಟರ್ ಪಾಯಿಂಟ್ ಅಲ್ಲಿ ನೀವು ಟಿಸಿ ಹಾಕಿದಿರಿ, ಗೈ ಕೊಟ್ಟಿದ್ದೀರಿ. ಅಂದ್ರೆ ನಿಮ್ ನಿರ್ಲಕ್ಷ್ಯತನ ಯಾವ ರೀತಿ ಕೆಲಸ ಮಾಡ್ತಿದ್ದೆ ರೈತನ ಮೇಲೆ, ಎಷ್ಟನ್ನ ರೈತನ ಯಾವ ರೀತಿ ನೋಡ್ಕೋತಾ ಇದೆ ಅನ್ನೋದಕ್ಕೆ ಇಷ್ಟೆಲ್ಲ ಗೊತ್ತಾಗಲ್ವಾ? ಕುಸ್ಕಿ ಜಮೀನಿನಲ್ಲಿ ಸೆಂಟರ್ ಪಾಯಿಂಟ್ ಹೋಗಿ ನೀವು ಟಿಸಿ ಹಾಕಿ ಅದಕ್ಕೆ ಗೈ ಹಾಕಿರ್ತಿದ್ರೆ ರೈತ ಯಾವ ರೀತಿ ವ್ಯವಸಾಯ ಮಾಡ್ತಾನೆ? ಒಂದೇ ಸಮ ಇರ್ತಾರ? ಈ ತಾಲೂಕಲ್ಲಿ ಎಷ್ಟ್ ಜನ ರೈತರು ಸತ್ತವ್ರೆ? ಎಲ್ಲ ನಿಮ್ಮ ಬೇಜಾವತಿತನ, ನಿಮ್ಮ ನಿರ್ಲಕ್ಷ್ಯತನ. ನಾವು ಕೇಯ್ ಬೇತ್ರ ಸತ್ತಾ ಇದೀವಿ ನೋಡ್ರಿ, ಅದಕ್ಕೆ ಕೇಯ್ ಬೇತ್ರ ನೋಡ್ರಿ.